ಹಾಯ್ ಫ್ರೆಂಡ್ಸ್, ನಾನು ಮಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಫೇಸ್ಬುಕ್ ಪೇಜ್ನ ನೀವು ಕ್ರಿಯೇಟ್ ಮಾಡ್ತಿರಲ್ಲ ಅದನ್ನ ಡಿಲೀಟ್ ಮಾಡೋದು ಹೇಗೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಫೇಸ್ಬುಕ್ ಪೇಜಿಂದ ಕೂಡ ದುಡ್ಡನ್ನ ಅರ್ನ್ ಮಾಡ್ಬೋದು. ಅದರಲ್ಲಿ ವೀಡಿಯೋಸ್ ಹಾಕಿ ನೀವು ದುಡ್ಡನ್ನ ಅರ್ನ್ ಮಾಡ್ಬೋದು. ಈಗ ನಾನು ಎರಡು ಫೇಸ್ಬುಕ್ ಪೇಜ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ವ್ಯೂಸ್ ಬರ್ತಾ ಇರಲಿಲ್ಲ. ವ್ಯೂಸ್ ಜಾಸ್ತಿ ಬಂತು ಅಂತಂದರೆ ದುಡ್ಡನ್ನ ಅರ್ನ್ ಮಾಡ್ಬೋದು. ನನ್ನ ಫೇಸ್ಬುಕ್ ಪೇಜ್ನಲ್ಲಿ ಜಾಸ್ತಿ ವ್ಯೂಸ್ ಬರ್ತಾ ಇಲ್ಲ, ಅದಕ್ಕೋಸ್ಕರ ಡಿಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾವ ಥರ ಡಿಲೀಟ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಕೂಡ ನಿಮ್ಮ ಫೇಸ್ಬುಕ್ಕಲ್ಲಿ ಪೇಜ್ನ ಕ್ರಿಯೇಟ್ ಮಾಡಿದ್ದೀರಾ, ಒಂದು ವೇಳೆ ಡಿಲೀಟ್ ಮಾಡಬೇಕಾಗಿತ್ತು, ಚೆನ್ನಾಗಿ ಅನಿಸ್ತಾ ಇರಲಿಲ್ಲ ಅಂತಂದರೆ ನೀವು ಡಿಲೀಟ್ ಮಾಡ್ಬೋದು. ಯಾವ ಥರ ಡಿಲೀಟ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಈಸಿ ಮೆಥಡ್ ಇಲ್ಲ, ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಬೇರೆ ಬೇರೆ ಸೆಟ್ಟಿಂಗ್ಸಲ್ಲಿ ಹೋಗಬೇಕಾಗುತ್ತೆ. ಅದು ಯಾವ ಥರ ಡಿಲೀಟ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಾನು ಫೇಸ್ಬುಕ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿದ್ಮೇಲೆ ನೀವು ಡಿಲೀಟ್ ಮಾಡಬೇಕು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಲ್ಲಿ ಆಪ್ಷನ್ ಸಿಗಲ್ಲ ಫ್ರೆಂಡ್ಸ್ ಫೇಸ್ಬುಕ್ ಪೇಜ್ನ ಡಿಲೀಟ್ ಮಾಡಬೇಕು ಅಂತಂದರೆ, ಇಲ್ಲಿ ನೋಡ್ತಿದ್ರೆ ಇಲ್ಲಿ ಪೇಜಸ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ನಮ್ಮ ಎಷ್ಟು ಪೇಜಸ್ ಇದೆ ಅಲ್ಲಿ ಕಾಣಿಸುತ್ತೆ. ಇಲ್ಲಿ ನೋಡ್ತಿದ್ರೆ ರಂಗೋಲಿ ಲವರ್ಸ್ ಅಂತೇಳಿ ಒಂದು ಪೇಜ್ ಇದೆ, ಸಜ್ಜನ್ ಟೆಕ್ ಅಂತೇಳಿ ಒಂದು ಪೇಜ್ ಇದೆ. ಇಲ್ಲಿ ಇದನ್ನು ಡಿಲೀಟ್ ಮಾಡಬೇಕು ಅಂತಂದರೆ ಇಲ್ಲಿ ಏನೋ ಆಪ್ಷನ್ ಇರಲ್ಲ, ಇಲ್ಲಿ 3 ಡಾಟ್ ಇದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಕ್ರಿಯೇಟ್ ಪೋಸ್ಟ್ ಪ್ರಮೋಟ್ ಅಂತ ಎರಡೇ ಆಪ್ಷನ್ ಇದೆ, ಡಿಲೀಟ್ ಮಾಡೋ ಆಪ್ಷನ್ ಸಿಗಲ್ಲ. ಈಗ ನಾವು ಇಲ್ಲಿ ರಂಗೋಲಿ ಲವರ್ಸ್ ಅಂತಿದೆ ಮತ್ತು ಇಲ್ಲಿ ಯಾವುದು ಸಿಗಲ್ಲ ಫ್ರೆಂಡ್ಸ್. ಈಗ ನಾವು ಡಿಲೀಟ್ ಮಾಡಬೇಕಿತ್ತು ಅಂತಂದರೆ ಯಾವುದನ್ನ ಡಿಲೀಟ್ ಮಾಡಬೇಕು ಆ ಪೇಜ್ನ ನಾವು ಓಪನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನು ಸಜ್ಜನ್ ಟೆಕ್ ಈ ಒಂದು ಪೇಜ್ನ ಡಿಲೀಟ್ ಮಾಡಬೇಕು ಅಂದ್ಕೊಂಡ್ರೆ ಇದನ್ನ ಕ್ಲಿಕ್ ಮಾಡ್ತೀನಿ, ಆ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಓವರ್ ವ್ಯೂ ಆ್ಯಡ್ಸ್ ಅಂತಿದ್ದೆ, ಅದನ್ನ ಕ್ಲಿಕ್ ಮಾಡಬೇಕು. ಈ ಥರ ಸ್ಲೈಡ್ ಮಾಡಬೇಕು. ಸ್ಲೈಡ್ ಮಾಡಿದ್ಮೇಲೆ ಇಲ್ಲಿ ಮೋರ್ ಅಂತಿದೆ, ಮೋರ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಬರುತ್ತೆ, ನೋಡ್ತಿದ್ರೆ ಈ ಥರ ಬರುತ್ತೆ. ಇಷ್ಟೆಲ್ಲ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೀವು ಎಡಿಟ್ ಪೇಜ್ ಅಂತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಷ್ಟೆಲ್ಲ ಬರುತ್ತೆ, ಮತ್ತು ಇನ್ಫಾರ್ಮೇಷನ್ ಇಷ್ಟೆಲ್ಲ ಬಂದಾದ್ಮೇಲೆ ಮತ್ತು ಇಲ್ಲಿ ಸೆಟ್ಟಿಂಗ್ಸ್ ಅಂತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಭಾಳ ಡೀಪಾಗಿ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನು ಡಿಲೀಟ್ ಮಾಡಬೇಕು ಅಂತಂದರೆ ಫೇಸ್ಬುಕ್ ಪೇಜ್ನ ಡಿಲೀಟ್ ಮಾಡಬೇಕಂದ್ರೆ ಭಾಳ ಡೀಪ್ ಆಗಿ ಹೋಗಬೇಕಾಗುತ್ತೆ. ಇಷ್ಟಾದಮೇಲೆ ಮತ್ತು ನೆಕ್ಸ್ಟ್ ಸ್ಟೆಪ್ ಜನರಲ್ ಅಂತಿದೆಯಲ್ಲ ಇಲ್ಲಿ ಸೆಟ್ಟಿಂಗ್, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಬರುತ್ತೆ. ಈ ಥರ ಬಂದಾದಮೇಲೆ ಇಲ್ಲಿ ಒಂದು ಆಪ್ಷನ್ ಇರುತ್ತೆ, ರಿಮೂವ್ ಪೇಜ್ ಅಂತೇಳಿ. ಇಲ್ಲಿ ನೀವು ಡಿಲೀಟ್ ಮಾಡ್ಬೋದು. ಪರ್ಮನೆಂಟ್ಲಿ ಡಿಲೀಟ್ ಸಜ್ಜನ್ ಟೆಕ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಡಿಲೀಟ್ ಪೇಜ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ಹೇಳ್ತಾ ಇದೆ ಈ ಪೇಜ್ನ ನೀವು ಡಿಲೀಟ್ ಮಾಡಿದರೆ ಮತ್ತೆ ಬ್ಯಾಕ್ ತೊಗೊಳ್ಬೇಕು ಅಂತಂದರೆ ಮತ್ತೆ ಬೇಕು ಅಂತಂದರೆ ಸಿಗಲ್ಲ. ಒಂದು ಸಲ ಡಿಲೀಟ್ ಮಾಡಿದರೆ ಮುಗೀತು ಅಂತೇಳಿ ಇಲ್ಲಿ ಹೇಳ್ತಾ ಇದೆ. ಪರ್ಮನೆಂಟ್ ಆಗಿ ಮುಗಿಯುತ್ತೆ, ಇದರ ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ, ಮತ್ತು ಬೇಕು ಅಂತಂದರೆ ಸಿಗಲ್ಲ ಅಂತೇಳಿ ಹೇಳ್ತಾ ಇದೆ. ಈಗ ಡಿಲೀಟ್ ಮಾಡಲೇಬೇಕಿತ್ತು ಅಂತಂದರೆ ಇಲ್ಲಿ ಡಿಲೀಟ್ ಪೇಜ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಯುವರ್ ಪೇಜ್ ಹ್ಯಾಸ್ ಬಿನ್ ಡಿಲೀಟೆಡ್ ಅಂತಂದು ಬಂದಿದೆ, ನಿಮ್ಮ ಪೇಜ್ ಡಿಲೀಟ್ ಆಗಿರುತ್ತೆ. ಈ ಥರ ನೀವು ಫೇಸ್ಬುಕ್ ಪೇಜ್ನ ಡಿಲೀಟ್ ಮಾಡ್ಬೋದು. ಸ್ವಲ್ಪ ಈ ಸೆಟ್ಟಿಂಗ್ಸ್ನ ನೀವು ತಿಳ್ಕೊಳ್ಳಿ. ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಈ ವಿಡಿಯೋನ ಮತ್ತೆ ಒಂದು ಸಲ ಎರಡು ಸಲ ನೋಡಿ, ಆ ವಿಡಿಯೋ ಪ್ರಕಾರ ಏನು ಹೇಳಿರ್ತೀನಲ್ಲ ಅದನ್ನ ನೀವು ಫಾಲೋ ಮಾಡಿದರೆ ನಿಮ್ಮ ಪೇಜ್ನ ಡಿಲೀಟ್ ಮಾಡ್ಬೋದು. ಈಗ ಮತ್ತೆ ಫೇಸ್ಬುಕ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಪ್ರೊಫೈಲ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಿದ್ರೆ ಪೇಜಸ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಇಲ್ಲಿ ಸಜ್ಜನ್ ಟೆಕ್ ಅಂತಿತ್ತಲ್ಲ, ಅದು ಡಿಲೀಟ್ ಆಗಿಬಿಡುತ್ತೆ. ಈ ರಂಗೋಲಿ ಲವರ್ಸ್ ಅಂತ ಒಂದೇ ಇದೆ, ಅದು ಒಂದೇ ಇದೆ. ಈ ಥರ ನೀವು ನಿಮ್ಮ ಫೇಸ್ಬುಕ್ ಪೇಜ್ನ ಡಿಲೀಟ್ ಮಾಡ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.